ಇಲ್ಲ ದೂರ ಇಲ್ಲ, ನಾವು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕದೇ, ಕಾಂಗ್ರೆಸ್ ತಗದೇ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಲು ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ, ಅವಾಗ ನಾನು ಒಬ್ಬ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟ ಮಾತಾಡೋ ಬದ್ದಿ ಹತಾಶೆ ಭಾವನೆ ಮಾತಾಡೋಕ್ಕಿಂತ ಜವಾಬ್ದಾರಿ ಅಂದರೆ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಐದು ಐವರು ಶಾಸಕ ಇರೋದ್ರಿಂದ ನನಗೆ ಜವಾಬ್ದಾರಿ ಗೊತ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡಿದೆ ನನಗೆ ರಾಜೀನಾಮೆ ಕೊಟ್ಟು ಮಾಡೋಕ್ಕೆ ನನಗೆ ಕತ್ಲ ಕೂತ್ ಕಲ್ಗಿ ಅಂತ ಗಂಡಸ ಗಂಡಿಗಣ್ಣ ಅಲ್ಲ, ನಾವು ಓಪನ್ ಮಾಡೋ ಗಂಡಸನ್ನು ಸುಳ್ಳ ಹತಾಶೆ ಭಾವನೆ ಮಾಡುವಂಥ ಜನಕ್ಕೆ ಮುಂದಿನ ಉತ್ತರ ಕೊಡ್ತೇನೆ. ಈ ಸದ್ಯ ಬೇಡ. ಸಹೋದರ ಲಕ್ಕಣ್ ಜಾರಕಿಹೊಳಿ ಕೂಡ ಏನಂತಂದ್ರೆ ಲಕ್ಕಣ್ ಜಾರಕಿ ಶಾಸಕ ಆದರೆ ಸಂತೋಷ್ ಪಡೋ ಮನುಷ್ಯ, ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ. ಅವನು ಶಾಸಕ ಮಾಡೋಕ್ಕೆ ನಾ ಯಾವ ಬೇಕು ತಾಗ ಮಾಡಿ ರೆಡಿ ಇದ್ದೇನೆ. ಲಕ್ಕಣ್ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸಹೋದರ ಹಾಳು ಮಾಡಿದಾರೆ, ಇನ್ನೊಬ್ಬ ಸಹೋದರ ಹಾಳು ಮಾಡಿ ಕೊಡೋದಿಲ್ಲ. ಲಕ್ಕಣ್ ಜಾರಕಿಹೊಳಿ ಎಮ್ ಎಲ್ ಎ ಅವರು ಎಲ್ಲ ತಾಗಿಸಿದ್ದಾನೆ. ಇಲ್ಲ ಇಲ್ಲ ಮಾಡೋ ನನಗೆ ನೋಡ್ರಿ, ರಾಜ್ಯದಲ್ಲಿ ನಂಗೆ ಭಾಳ ಲಕ್ಕಣ್ ನಿಲ್ಲೋದಾರ ಭಾಳ ಕೇದ್ರ ನನಗೆ ನಿಲ್ಲ ಅವ್ರಿಗೆ ಒಂದೇ ಕೇದ್ರಲ್ಲ, ನಾನು ಇಡೀ ರಾಜ್ಯದಲ್ಲಿ ಹೇಳಬೇಕು ನಿಲ್ಬೋದು. ನಮ್ಮ ಲಕ್ಕಣ್ ಜಾರಕಿಹೊಳಿ ಶಾಸಕ ಅಂದರೆ ಅದು ನೋಡಿದ ಚರ್ಚೆ ಯಾವ ಪಕ್ಷ ನಿಲ್ತಾ ಅಂತ ವಿಚಾರ ಮಾಡ್ಕೊಂಡು ಡಿಸಿಷನ್ ತೊಗೊಂಡು ನೋಡ್ರಿ. ಒಂದು ಉದಾಹರಣೆ ಯಾರ ಬಗ್ಗೆ ನಾನು ಅಲಿಗಿಸಿ ಮಾಡೋದಿಲ್ಲ, ಲೀಡರ್ ಅನ್ನಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು, ಅವ್ರು ಟಿಕೆಟ್ ವಂಚಿತಾದರು, ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ ಐತ ಬಂದು ಶಮನ್ ಮಾಡು ಕೆಲಸಕ್ಕೆ ಹಚ್ಚರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂದ್ರೆ ಇದು ಈ ಮಟ್ಟಕ್ಕೆ ಬಂದದ್ದು ಇಷ್ಟೇ. ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ, ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ನಾನು ಪಕ್ಷದಾಗದನ ಈಗ ನಾನು ರಾಜೀನಾಮೆ ಕೊಟ್ಟಂದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡಿದ್ರು. ಒಂದು ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಹೊರಗಾಕೋ ಪ್ರಯತ್ನ ಆಗ್ತಾ ಇದೆ ನೋಡ್ರಿ. 99ರಲ್ಲಿ ಎಸ್ ಎಂ ಕೃಷ್ಣಮ್ಮ ಅವರು ತಪ್ಪು ಮಾಡಿದ್ದಕ್ಕೆ ದಳದಾರನೇನು ನಾವು ಪಕ್ಷ ನಾವು ತೊಗೊಂಡಿಲ್ಲ. ಅಲ್ಲಿಂದ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಬಂದರೆ ಚಲೋ ಆಯಿತು. ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋ ಆಯಿತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರಿ ಚುನಾವಣೆ ನಾವು ರಾಜೀನಾಮೆ ಕೊಡೋದು ಕೊಡ್ತು ಅಂತ ಹೇಳಿದಲ್ಲ, ಯಾವಾಗ ಕೊಡ್ತಾನೆ ಅದು ನಿರ್ಧಾರ ತೋರಿಸ್ತದೆ. ರಾಜೀನಾಮೆ ಕೊಡೋದು ಹೇಳೋದಲ್ಲ, ಹೇಳಕ್ಕೆ ಬರೋದಿಲ್ಲ. ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕ ಇರೋದನ್ನು ಕಾಂಗ್ರೆಸ್ ವಿರೋಧ ಹೇಳಕ್ಕೆ ಬರೋದು, ಕಾಂಗ್ರೆಸ್ದಾಗೆ ಹೇಳಿದನು. ಅವ್ರು ತಿಳಿದು ವಿಚಾರ ಮಾಡೋದು ನಂಗೆ ಅನ್ಯಾಯ ಆದ್ರೆ ನೋಡಿ ನಮ್ಮ ಜನ ಬೆಂಡದ ನಾ ಯಾರಿಗೇನು ಹೇಳಿಲ್ಲ, ಸುಳ್ಳ ಹತಾಶೆ ಭಾವನೆಯಿಂದ ಮಾತಾಡ್ತಾರೆ. ಅವ್ರ ತಲೆ ಸರಿ ಇಲ್ಲ, ಬಹುಶಃ ಅವ್ರ ತಲೆ ಸರಿ ಇಲ್ಲ. ಇಲ್ಲ ದೂರ ಇಲ್ಲ, ನಾನು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದೇನೆ, ಕಾಂಗ್ರೆಸ್ದಾಗ ಇದ್ದೇನೆ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಲು ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ, ನಾನು ಒಬ್ಬ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟ ಮಾತಾಡೋ ಬದ್ದಿ ಹತಾಶೆ ಭಾವನೆ ಮಾತಾಡೋಕ್ಕಿಂತ ಜವಾಬ್ದಾರಿ ಅಂದರೆ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಐದು ಐವರು ಶಾಸಕ ಇರೋದ್ರಿಂದ ನನಗೆ ಜವಾಬ್ದಾರಿ ಗೊತ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡಿದೆ ನನಗೆ ರಾಜೀನಾಮೆ ಕೊಟ್ಟು ಮಾಡೋಕೆ ನನಗೆ ಕತ್ಲ ಕೂತ್ ಕಲ್ಗಿ ಅಂತ ಗಂಡಸು ಗಂಡಿಗಣ್ಣ ಅಲ್ಲ, ನಾವು ಓಪನ್ ಮಾಡೋ ಗಂಡಸನ್ನು ಸುಳ್ಳ ಹತಾಶೆ ಭಾವನೆ ಮಾಡುವಂಥ ಜನಕ್ಕೆ ಮುಂದಿನ ನಿಂತು ಉತ್ತರ ಕೊಡ್ತೇನೆ. ಈ ಸದ್ಯ ಬೇಡ. ಸಹೋದರ ಲಕ್ಕಣ್ ಜಾರಕಿಹೊಳಿ ಕೂಡ ಏನಂತಂದ್ರೆ ಲಕ್ಕಣ್ ಜಾರಕಿ ಶಾಸಕ ಆದರೆ ಸಂತೋಷ್ ಪಡೋ ಮನುಷ್ಯ, ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ. ಅವನು ಶಾಸಕ ಮಾಡೋಕ್ಕೆ ನಾನು ಯಾವ ಬೇಕು ತಾಗ ಮಾಡಿ ರೆಡಿ ಇದ್ದೇನೆ. ಲಕ್ಕಣ್ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸಹೋದರ ಹಾಳು ಮಾಡಿದ್ದಾರೆ, ಇನ್ನೊಂದು ಸಹೋದರ ಹಾಳು ಮಾಡಿ ಕೊಡೋದಿಲ್ಲ. ಲಕ್ಕಣ್ ಜಾರಕಿಹೊಳಿ ಎಮ್ ಎಲ್ ಎ ಅವರು ಎಲ್ಲ ತಾಗಿಸಿದ್ದು ಇಲ್ಲ ಇಲ್ಲ ಮಾಡೋದಪ್ಪ ನನಗೆ ನೋಡ್ರಿ, ರಾಜ್ಯದಲ್ಲಿ ನಂಗೆ ಭಾಳ ಲಕ್ಕಣ್ ನಿಲ್ಲೋದಾರೆ ಭಾಳ ಕೇದ್ರ ನನಗೆ ನಿಲ್ಲ ಅವ್ರಿಗೆ ಒಂದೇ ಕೇದ್ರಲ್ಲ, ನಾನು ಇಡೀ ರಾಜ್ಯದಲ್ಲಿ ಹೇಳಬೇಕು ನಿಲ್ಬೋದು. ನಮ್ಮ ಲಕ್ಕಣ್ ಜಾರಕಿಹೊಳಿ ಶಾಸಕ ಅಂತ ಹಾಕಂದ್ರೆ ಅದು ನೋಡಿದ್ರೆ ಚರ್ಚೆ ಯಾವ ಪಕ್ಷ ನಿಲ್ತಾ ಅಂತ ವಿಚಾರ ಮಾಡ್ಕೊಂಡು ಡಿಸಿಷನ್ ತೊಗೊಂಡು ಸಿದ್ದರಾಮಯ್ಯವರು ಕೂಡ ಈಗಲೂ ಕೂಡ ತಮ್ಮ ಮೇಲೆ ಏನಂತಾರೆ ಇದಾರೆ ನಮ್ಮ ಜೊತೆ ರಮೇಶ್ ಇದಾರ ಅಂತ ಹೇಳ್ತಾರೆ. ನೋಡ್ರಿ ಒಂದು ಉದಾಹರಣೆ ಯಾರ ಬಗ್ಗೆ ನಾನು ಅಲಿಗಿಸಿ ಮಾಡೋದಿಲ್ಲ, ಲೀಡರ್ ಅನ್ನಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಲೋಕಸಭಾ ಚುನಾವಣೆಗೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು, ಅವ್ರು ಟಿಕೆಟ್ ವಂಚಿತಾದರು, ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ ಐತ ಬಂದು ಶಮನ್ ಮಾಡು ಕೆಲಸಕ್ಕೆ ಹಚ್ಚರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂದ್ರೆ ಇದು ಈ ಮಟ್ಟಕ್ಕೆ ಬಂದದ್ದು ಇಷ್ಟೇ. ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ, ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ಪಕ್ಷದಾಗ ನನಗೆ ನಾನು ರಾಜೀನಾಮೆ ಕೊಟ್ಟಂದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡಿದ್ರು. ಒಂದು ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಹೊರಗಾಕೋ ಪ್ರಯತ್ನ ಆಗ್ತಾ ಇದೆ ನೋಡ್ರಿ. 99ರಲ್ಲಿ ಎಸ್ ಎಂ ಕೃಷ್ಣಮ್ಮ ಅವರು ತಪ್ಪು ಮಾಡಿದ್ದಕ್ಕೆ ದಳದಾರನೇನು ನಾವು ಪಕ್ಷ ನಾವು ತೊಗೊಂಡಿಲ್ಲ. ಅಲ್ಲಿಂದ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಬಂದರೆ ಚಲೋ ಆಯಿತು. ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋ ಆಯಿತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ.
ಟೈಮಿರು ಚುನಾವಣೆ ಮುಗಿದ ಮೇಲೆ ನಿರ್ಧಾರ ಕೊಡೋದು, ನಾವು ರಾಜೀನ ಕೊಡ್ಕೊಂಡು ಹೇಳಿಲ್ಲ, ಯಾವ ಕೊಡ್ತಾನ ಅದು ನಿರ್ಧಾರ ತಗೋಚ್ಚು ರಾಜೀನ ಕೊಡೋ ಹೇಳಕ್ ಬರುದಿಲ್ಲ. ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕ ಕಾಂಗ್ರೆಸ್ ವಿರುದ್ಧ ಹೇಳಕ್ ಬರೋದು, ಕಾಂಗ್ರೆಸ್ ತಾಗೆ ಹೇಳಿದ್ರು ಅವ್ರು ತೀವ್ರ ತೀವ್ರ ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದ್ರೆ ನೋಡಿ ನಮ್ಮ ಜನ ಬೆಂಡದ ನಾ ಯಾರಿಗೇನು ಇರಲಿಲ್ಲ, ಸುಳ್ಳೆ ಹತಾಶ ಭಾವನೆಯಿಂದ ಮಾತಾಡ್ತಾರೆ. ಅವರು ತಲೆ ಸರಿಯಿಲ್ಲ, ಬಹುಶಃ ಅವ್ರು ತಲೆ ಸರಿಯಿಲ್ಲ, ಇಲ್ಲ ದೂರಿಲ್ಲ. ನಾನು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದೇನೆ, ಕಾಂಗ್ರೆಸ್ ತಾಗದೇನೆ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟರೆ ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ, ನಾವು ಒಬ್ಬ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿ.